ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ ಪ್ರಿಯ ವೀಕ್ಷಕರೇ ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರುವ ಶಿವನ ದೇವಾಲಯದ ಬೆಟ್ಟದಲ್ಲಿ ದೀಪ ಬೆಳಗುವುದನ್ನು ಕಾಣಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಪ್ರತಿವರ್ಷ ಆಗಮಿಸುವುದು ವಾಡಿಕೆ ತಿರುವಣ್ಣಾಮಲೆಯಲ್ಲಿ ದೀಪವನ್ನು ನೋಡಿದರೆ ನಮ್ಮ ಜೀವನ ಪಾವನವೆಂಬ ನಂಬಿಕೆ ಭಕ್ತರಲ್ಲಿ ಇದೆ ಆದರೆ ಈ ವರ್ಷ ಕರೋನಾ ಎಂಬ ಮಹಾಮಾರಿಯಿಂದ ತಮಿಳುನಾಡು ಸರ್ಕಾರ ಗಿರಿವನಂ ಹಾಗೂ ದೇವಾಲಯಕ್ಕೆ ಭಕ್ತರು ಭೇಟಿ ನೀಡುವುದನ್ನು ನಿಷೇಧಿಸಿದೆ ಹಾಗಾಗಿ ಭಕ್ತರು ತಮ್ಮ ಊರುಗಳಲ್ಲಿರುವ ಶಿವನ ದೇವಾಲಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮನವನ್ನು ಸಲ್ಲಿಸಿದರು ಕಾರ್ತಿಕ ಮಾಸದ ಪ್ರಯುಕ್ತ ಉರಗಂಪೇಟೆ ಬಾಲಸೋಮೇಶ್ವರ ದೇವಾಲಯದಲ್ಲಿ ಸರಿಯಾಗಿ 6 ಗಂಟೆಗೆ ದೀಪಗಳನ್ನು ಬೆಳಗಿಸುವ ಮೂಲಕ ದೀಪೋತ್ಸವವನ್ನು ಆಚರಿಸಲಾಯಿತು ದೇವಾಲಯದ ಮುಖ್ಯ ಅರ್ಚಕ ಮಂಜುನಾಥ್ ದೀಕ್ಷಿತ್ ನೇತೃತ್ವದಲ್ಲಿ ನೂರಾರು ಭಕ್ತರು ತಿರುವಣ್ಣಾಮಲೈ ಅಣ್ಣನಿಗೆ ಹರೋಗರ ಎಂಬ ಘೋಷಣೆಗಳನ್ನು ಶ್ರದ್ಧಾ ಭಕ್ತಿಯಿಂದ ದೀಪಗಳನ್ನು ಬೆಳಗಿಸುವ ಮೂಲಕ ಆಚರಿಸಿದರು ನಕ್ಷತ್ರ ಈ ಒಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು ಅದರಲ್ಲೂ ಕಾರ್ತಿಕ ಮಾಸ ಅಂತಂದ್ರೆ ಶಿವನಿಗೆ ಬಹಳ ವಿಶೇಷವಾದ್ದು ತಿಂಗಳು ಅದೇ ರೀತಿ ಇದನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲ ಶಿವಾಲಯಗಳಲ್ಲಿ ಮಾಡಿದ್ರು ಕೂಡ ತಮಿಳುನಾಡಿನ ತಿರುವಣ್ಣಾಮಲೆ ಅನ್ನೋ ಮಹಾಕ್ಷೇತ್ರದಲ್ಲಿ ಇವತ್ತಿನ ದಿವಸ ಅದರ ಹೆಸರು ತಿರುವಣ್ಣಾಮಲೆ ಕೊಡಿ ಎನ್ನೋ ಹೆಸರಿನಿಂದ ಒಂದು ಮಹಾದ್ವೀಪ ದೀಪನೇ ಬೆಳಗಿಸ್ತಾರೆ ಅದು ಸುಮಾರು ಲಕ್ಷಾಂತರ ಜನಗಳು ವೀಕ್ಷಣೆ ಮಾಡ್ತಾರೆ ಆ ದೀಪನ ವರ್ಷ ವರ್ಷನೂ ಕೂಡ ಸುಮಾರು 34 ಲಕ್ಷ ಅನ್ನೋ ಒಂದು ಅಂದಾಜು ಪ್ರಕಾರ ಆದರೆ ಈ ಕೋವಿಡ್-19 ಇಂದ ಕೆಲವರಿಗೆಲ್ಲೂ ಅಲೋಡ್ ಇಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿ ನಾವು ಕೂಡ ಇಲ್ಲಿನ ಕೆಲವ ಏನಂತಾರೆ ತಿರುವಣ್ಣಾಮಲೆ ಕೊಡಿ ಅಂತಾರೆ ಅದಕ್ಕೆ ಸೊ ಆ ಕೊಡಿನ ಹಚ್ಚಿ ಅದ ನಂತರ ಮೇಲುಗಡೆ ನೀವೇನು ಕಾಣ್ತಿದ್ದೀರೋ ಅದನ್ನು ದೀಪಾರಾಧನೆ ಮಾಡಿ ಬೆಳಗಿಸ್ತೀವಿ ಆ ದೀಪ ನೋಡಿ ಇವತ್ತಿನ ದಿವಸ ಎಲ್ಲರೂ ಕೂಡ ಉಪವಾಸ